ಇತ್ತೀಚಿಗಷ್ಟೇ ಹರ್ಷಿಕಾ ಪೂಣಾಚ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಒಂದು ಫೋಟೋ ಶೂಟ್ ಮೂಲಕನೇ ತಾಯಿ ತಾಯಿ ಆಗ್ತಿರೋಂಥ ಸಂಭ್ರಮವನ್ನು ಹಂಚ್ಕೊಂಡಿದ್ರು ಅದಕ್ಕೆ ನಮ್ಮ ಜೊತೆ ಹರ್ಷಿಕ ಇದ್ದರೆ ಮನೆ ಮಾತಾಡ್ಸೋಣ ಮೇಡಮ್ ನಮಸ್ತೆ ಎಸ್ ತುಂಬಾ ಖುಷಿ ಆಗ್ತಿತ್ತು ಯಾಕೆಂದ್ರೆ ಮದುವೆಯನ್ನ ನಿಮ್ಮ ಕೊಡವ ಸಂಸ್ಕೃತಿನ ಬಿಟ್ಕೊಡಿಲ್ಲ ಅದೊಂದು ಬೇರೆ ಇದೆಯಲ್ಲ ನಮ್ಮ ಊರು ಅನ್ನೋದು ಒಂದು ಸಂಸ್ಕೃತಿ ಅನ್ನೋದು ಅಲ್ಲೂ ಕೂಡ ಅಲ್ಲೇ ಹೋಗ್ಬಿಟ್ಟು ಮದುವೆ ಆಗಿದ್ರಿ ಈ ನಂತರದಲ್ಲಿ ತಾಯಿ ಆಗ್ತಿರೋದನ್ನು ಕೂಡ ಅದೇ ರೀತಿನ ನೀವು ಜನರಿಗೆ ತಿಳಿಸ್ಕೊಟ್ಟಿದ್ರೆ ಸೊ ಈ ಥರದ ಒಂದು ಥಾಟ್ ನನ್ನ ಕೊಡೋ ಸಂಸ್ಕೃತಿ ಅಥವಾ ನನ್ನ ಮಣ್ಣಿನ ಒಂದು ಇದನ್ನು ಬಿಟ್ಕೊಡ್ಬಾರ್ದು ಅಂತ ಆ ಥಾಟ್ ಬಂದಿದ್ದು ಹೇಗೆ ಅಂತ ಮತ್ತೆ ಆ ಥರದೊಂದು ಫೋಟೋಶೂಟ್ ಫೋಟೋ ಶೂಟ್ ಐಡಿಯಾ ಇದೆಲ್ಲ ನನ್ನ ಗಂಡ ಕ್ರೆಡಿಟ್ ಕೊಡ್ಬೇಕು ಅವ್ರಿಗೆ ಯಾಕಂದ್ರೆ ಭುವನ್ ಅವರು ವಾಸ್ ವೆರಿ ಕ್ಲಿಯರ್ ದಟ್ ನಾವು ಈ ತರ ಒಂದು ರಿವೀಲ್ ಅಂತ ಮಾಡಿದಾಗ ಒಂದು ಡಿಫ್ರೆಂಟಾಗಿ ಮಾಡಬೇಕು ರೆಗ್ಯುಲರಾಗಿ ಬೇಡ ಅಂತ ಹೇಳಿ ಸೊ ಅವರು ನಾವು ಹಳೆ ಕಾಲದ ನಮ್ಮ ಕೊಡವ ಸಂಪ್ರದಾಯದ ಅವರು ಹೇಗಿದ್ರು ಅಂತ ನಾವು ಒಂದಷ್ಟು ರಿಸರ್ಚ್ ಮಾಡಿದ್ವಿ ಆವಾಗ ನಮಗೆ ಕೋವಿ ಎಲ್ಲ ಇಟ್ಕೊಂಡು ಮತ್ತು ಒಂದು ದೊಡ್ಡ ಮೀಸೆ ಆ ಥರದ್ದು ಒಂದಷ್ಟು ಜನರ ಫೋಟೋ ಸಿಕ್ತು ಸೊ ಆಮೇಲೆ ಅವರು ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಸಂಸ್ಕೃತಿನೇ ನಮ್ಮ ಒಂದು ಕೊಡವ ಸಂಸ್ಕೃತಿಯಲ್ಲೇ ಎಷ್ಟು ಚೆನ್ನಾಗಿ ಹಿಂದಿನಿಂದ ಬಂದಿದ್ದಾರೆ ಆಮೇಲೆ ಅವಾಗ ಈಗೆಲ್ಲ ನಾವು ಬ್ರೋಚ್ ಹಾಕ್ತೀವಿ ಆವಾಗ ಗಂಟ್ ಕಟ್ಕೊಳ್ತಿದ್ರು ಈ ಏನು ಬೆಳೆ ಬೆಳಿಬೇಕಾದ್ರೂ ಅದೇನೇ ಅಂದರೆ ಏನು ಹೇಳೋದು ಹಸು ಹಾಲು ಕರಿಬೇಕಾದ್ರೂ ಅದೇ ಬಟ್ಟೆ ಆ ಥರ ಸೊ ದೇ ಡೇನ್ ಹ್ಯಾವ್ ಎನಿಥಿಂಗ್ ಎಲ್ಸ್ ಸೊ ಗಂಡಸರು ಆ ನಮ್ಮ ಕಪ್ಪು ಏನು ಕುಪ್ಪ್ಯ ಅಂತ ನಾವು ಕರಿತೀವಿ ಅದು ಹೆಣ್ಮಕ್ಳು ಸೀರೆ ಸೊ ಇದೇ ಇದ್ದಿದ್ದು ಅದಕ್ಕೆ ಅದನ್ನೇ ನಾವು ರೀಕ್ರಿಯೇಟ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸಂಸ್ಕೃತಿನ ಹೇಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಆದರೆ ನಾವು ಈ ಮಟ್ಟದ ಒಂದು ಪ್ರೀತಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮೇಝಿಂಗ್ ಒಂದು ರೆಸ್ಪಾನ್ಸ್ ಆಮೇಲೆ ಪ್ರತಿಯೊಬ್ಬರೂ ಅದಕ್ಕೆ ಸೋಷಲ್ ಮೀಡ್ಯಾದಲ್ಲಾಗಲಿ ಪರ್ಸ್ನಲ್ಲಾಗಲಿ ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ ಎಲ್ಲರೂ ಒಂದು ಮೆಸೇಜಸ್ ಕಳಿಸಿದ್ದಾರೆ ಖುಷಿ ಆಯ್ತು ನಿಜವಾಗ್ಲಿ ಈ ಒಂದು ತಾಯಿ ಆಗ್ತಿರೋಂಥ ಸಂದರ್ಭ ಇದೆಲ್ಲ ಕ್ಷಣ ಇದಲ್ಲ ಅದು ಎಕ್ಸ್ಪ್ರೆಸ್ ಮಾಡೋದಿರುತ್ತಲ್ಲ ಅವ್ರಿಗೆ ಯಾವ ರೀತಿ ಹೇಳ್ಕೊಂಡಿ ಸಾಕಷ್ಟು ಸಿನಿಮಾಗಳು ನೋಡ್ತಾ ಇರ್ತೀವಿ ಏನೋ ಮಾಡ್ತಾರೆ ಸೊ ಯಾವ ನೀವು ಯಾವ ತರ ಸ್ಟೈಲಲ್ಲಿ ಅವ್ರಿಗೆ ಹೇಳ್ಕೊಟ್ರಿ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರಿ ಅಂತ ನಾನು ಆ್ಯಕ್ಚುಲಿ ಇದು ಕನ್ಫರ್ಮ್ ಆದಾಗ ಅವ್ರು ಇರ್ಲಿಲ್ಲ ಹಿ ವಾಸ್ ಔಟ್ ಐ ತಿಂಕ್ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ರು ಸೊ ನನಗೆ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ತಗೊಂಡೆ ಕ ಪಾಸಿಟಿವ್ ಬಂತು ಆ್ಯಂಡ್ ನನಗೆ ಅಳು ಬಂದ್ಬಿಡ್ತು ನ್ಯಾಚುರಲಿ ಬಿಕಾಸ್ ಇಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್ ಸೊ ನಾನು ಅಳ್ತಾ ಇದ್ದೆ ಬಟ್ ನಂಗೆ ಯಾರಿಗಾದ್ರೂ ಹೇಳ್ಕೋಬೇಕಲ್ಲ ನಾನು ಒಬ್ಳೇ ಇದ್ದೀನಿ ಮನೇಲಿ ಯಾರಿಗೆ ಮತ್ತೆ ವೀಡಿಯೋ ಕಾಲ್ ಮಾಡಿದೆ ಅವ್ರಿಗೆ ಅಳ್ತಾ ಇದ್ದೀನಿ ಅವ್ರಿಗೆ ಹಾಕಿ ಇದ್ದೀನಿ ಏನಾಯ್ತು ಅಳ್ತಾ ಇದ್ದೀನಿ ಹತ್ಕೊಂಡು ಹೇಳ್ತಾ ಇದ್ದೀನಿ ಏನಾಯ್ತು ಏನಾಯಿತು ತೋರಿಸ್ದೆ ನಾನು ಇ ವಾಸ್ ಆಲ್ಸೋ ಲೈಕ್ ಓ ಮೈ ಗಾನ್ ಅಂತ ಸೊ ಹಾಗೆ ಡೈರೆಕ್ಟಾಗಿ ಸಿಕ್ಕಿರಲಿಲ್ಲ ವೀಡಿಯೋ ಕಾಲಲ್ಲಿ ಹೇಳಿದ್ದು ನಾನು ಅವ್ರಿಗೆ ಟ್ರಾವೆಲ್ ಅಲ್ಲಿ ಇದ್ರು ಅಂತ ಹೇಳಿದ್ರೆ ಬಂದ ತಕ್ಷಣ ಅವ್ರ ಕಡೆಯಿಂದ ಬಂದಂತ ಮೊದಲ ಗಿಫ್ಟ್ ಏನು ಅಂತ ಖುಷಿ ಪಟ್ರು ಹಿ ಜಸ್ಟ್ ಹಗ್ಡ್ ಮಿ ಅಂಡ್ ಹಿ ವಾಸ್ ವೆರಿ ಹ್ಯಾಪಿ ಅಂಡ್ ಅದೇ ಹೇಳದ್ನಲ್ಲ ಇದು ದೇವರ ಆಶೀರ್ವಾದ ಸೊ ಎಂಡ್ ಆಫ್ ದ ಡೇ ನಾವು ಏನೇ ನಮ್ಮ ಜೀವನದಲ್ಲಿ ನಾವು ಮಾಡ್ಕೊ ಬಂದ್ರು ಮೆಟ್ಲು ಪ್ರತಿ ಮೆಟ್ಲುಗೂ ದೇವರು ನಮ್ಮ ನಮ್ಮ ಕಡೆ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಸೊ ಅದು ಅಷ್ಟೇ ಸೊ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಸೊ ನಾವು ನಮ್ಮ ಏನು ಕುಲದೇವರು ಇದ್ದಾರೆ ಈಗ ತಪ್ಪ ಕಾವ್ಯರಮ್ಮೆ ಅವ್ರನ್ನ ನೆನೆಸ್ಕೊಂಡ್ವಿ ಖುಷಿ ಆಯಿತು ಹಾಗಿರೋ ಸುದ್ದಿ ಬರ್ತ ತಕ್ಷಣ ಒಂದಷ್ಟು ಭಯ ಕಳಿಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮಾಡ್ಬೇಕಾಗಿ ತಿನ್ಬೇಕಿಂತ ನಿಮ್ಮ ಮೊದಲ ಬೇಡಿಕೆ ಭಯಕ್ಕೆ ಏನಾಗಿತ್ತು ನಾನು ಎಲ್ಲ ತಿಂತೀನಿ ಇಲ್ಲ ಓಕೆ ನಂಗೆ ಮನೇಲಿ ಮಾಡಿರೋ ಅಡುಗೆ ನನಗೆ ಆಚೆ ಅಡುಗೆ ಆಗಲ್ಲ ನನಗೆ ಆಚೆದು ಸ್ವಲ್ಪ ತಿಂದ್ರೂ ಹೊಟ್ಟೆ ಹಾಳಾಗುತ್ತೆ ಮನೆಯದು ಏನೇ ಮನೇಲಿಂದ ಪ್ರೀತಿಯಿಂದ ಅಡುಗೆ ಮಾಡ್ಕೊಡ್ತಾರಲ್ಲ ಈಗ ಭುವನವರು ನಾನು ಮಾಡೋದು ಮನೇಲಿ ನಮ್ಮ ತಾಯಿ ಮಾಡೋದು ನಮ್ಮ ಅತ್ತೆ ಮಾಡೋದು ನನಗೇನೇ ಮನೆ ಅಡುಗೆ ಎಸ್ಪೆಷಲಿ ತುಂಬ ಇಷ್ಟ ಸೊ ಈಗ ಫ್ರೆಂಡ್ಸ್ ಕೂಡ ಮನೆ ಅವರ ಮನೆಯಲ್ಲಿ ಪ್ರಿಪೇರ್ ಮಾಡಿ ಕಳಿಸ್ತಾರೆ ನನಗೆ ಅದು ತುಂಬ ದಿನಗಳನ್ನು ಊರಲ್ಲೇ ಕಳಿಬೇಕು ಅಂತ ಆಸೆ ಇದೆ ಅಂತ ತುಂಬ ಆಸೆ ಬಟ್ ಜೋರು ಮಳೆಯಲ್ಲಿ ರೆಡ್ ಅಲರ್ಟ್ ಕೊಟ್ಬಿಟ್ಟಿದ್ದಾರೆ ಊರಿಗೆ ಆಗ್ತಾ ಇಲ್ಲ ನನಗೆ ಬಟ್ ಅದರ್ವೈಸ್ ನಂಗೆ ಊರಲ್ಲೇ ಇರೋಕ್ಕಿಷ್ಟ ಬಟ್ ಈಗ ರೆಡ್ ಅಲರ್ಟ್ ಆಗ್ಬಿಟ್ಟಿದೆ ತುಂಬ ಮಳೆ ಬರ್ತಾ ಇದೆ ಊರಲ್ಲಿ ಆ್ಯಂಡ್ ಈ ಸಮಯದಲ್ಲಿ ತುಂಬ ಸ್ಲಿಪ್ಪರಿ ಇರುತ್ತೆ ಸೊ ಅದಕ್ಕೆ ಊರಿಗೆ ಹೋಗ್ತಾ ಇಲ್ಲ ಇಲ್ಲೇ ಇದ್ದೀನಿ ಬೆಂಗಳೂರು ಸೇಫ್ ಅಂತ ಸದ್ಯಕ್ಕೆ ಬಟ್ ಖಂಡಿತ ನನಗೆ ಊರಲ್ಲಿ ಆ ಪ್ರಶಾಂತವಾದ ಜಾಗ ನೇಚರು ಮತ್ತು ಹೇಳ್ತಾರೆ ಬಸ್ರೀ ಗ್ರೀನ್ ಕಲರ್ ನೋಡಿದ್ರೆ ಒಳ್ಳೇದು ಅಂತ ಸೊ ನನಗೆ ಅದು ತೋಟದ ಮಧ್ಯೆ ಇರೋಕ್ಕೆ ಇಷ್ಟ ಬಟ್ ತುಂಬ ಮಳೆ ಸೊ ಅದಕ್ಕೆ ಎಲ್ಲೋ ಒಂದು ಕಡೆ ಭುವನವರು ಈಗ ಬೇಡ ಈಗ ಬೆಂಗಳೂರಲ್ಲೇ ಇರೋಣ ಅಂತ ನಿಮ್ಮ ಮಾತಿನಲ್ಲಿ ಅಂದ್ರೆ ಭುವನವ್ರ ಮೇಲೆ ಇರೋ ಪ್ರೀತಿ ಕಾಣಿಸ್ತಾ ಇರ್ತಾರೆ ಅವ್ರು ಯಾವುದೇ ಕಾರ್ಯ ಕಾರ್ಯ ಇರಲಿ ಅಥವಾ ಏನೇ ಕೆಲಸ ಇರಲಿ ಅವ್ರನ್ನ ಯಾವತ್ತೂ ನೆನ್ಸ್ಕೊತಿರ್ತಾರೆ ಮತ್ತೆ ಜೊತೆಗಿರ್ತಾರೆ ಅವೆಲ್ಲ ಸಾತ್ ಇರ್ತಾರೆ ಸೊ ತಂದೆ ಮದುವೆ ಸಂದರ್ಭದಲ್ಲಿ ತಂದೆಯನ್ನ ಮಿಸ್ ಮಾಡ್ಕೊಂಡಿದೆ ಆ ನೋವು ನಿಮ್ಮಲ್ಲಿ ಕಾಡ್ತಾ ಇತ್ತು ಇಲ್ಲ ಕಡೆ ಮದುವೆ ನಂತರದಲ್ಲಿ ತಂದೆ ಅಂತ ಪ್ರೀತಿ ಗಂಡನಂತ ಬಾಂಧವ್ಯ ಎರಡೂ ಕೂಡ ಭವನ ಕಡೆಯಿಂದ ಸಿಗ್ತಾ ಇದೆ ಖಂಡಿತ ಸಿಗ್ತಾ ಇದೆ ನಿಜವಾಗ್ಲೂ ಅವರು ಎಷ್ಟು ಕೇರ್ಫುಲ್ ಅಂದ್ರೆ ಆಚೆ ತಿನ್ನಕ್ ಬಿಡಲ್ಲ ಆಮೇಲೆ ಅವ್ರು ಹೇಳ್ತಾರೆ ನನಗೆ ನಿಂಗೆ ಏನಾದರೂ ಆಸೆ ಆಗುತ್ತೆ ಹೇಳು ನಾನು ಮಾಡ್ಕೊಡ್ತೀನಿ ನೀನ್ ಆಚೆಯಿಂದ ಆರ್ಡರ್ ಮಾಡ್ಬೇಡ ಅಂತಾರೆ ಸೊ ಐ ತಿಂಕ್ ಖಂಡಿತ ನನ್ನ ತಂದೆ ನನ್ನ ತಂದೆನ ಕಂಪೇರ್ ಮಾಡಲ್ಲ ಬಟ್ ತಂದೆ ಇಲ್ಲದೆ ಇರೋದ್ರಿಂದ ನನಗೆ ಆ ಪ್ರೀತಿನೂ ನನ್ನ ಗಂಡನಿಂದ ಸಿಗ್ತಾ ಇದೆ ಅದಂತೂ ನಿಜ ಒಪ್ಕೊಂತೀನಿ ನಾನು ಮನೆ ಕಡೆಯಿಂದ ಅಮ್ಮನ ಕಡೆಯಿಂದ ಮತ್ತೆ ಅತ್ತೆ ಮಾವನ ಕಡೆಯಿಂದ ಅವ್ರ ಕಡೆಯಿಂದ ಬಂದಂಥ ಕೊಡುಗೆಗಳು ಏನು ಕೊಡುಗೆಗಳು ಅವರಿಗೆ ಖುಷಿ ದೇ ವೆರಿ ವೆರಿ ಹ್ಯಾಪಿ ಫ್ಯಾಮಿಲಿಯ ಮೊದಲನೇ ಮಗು ಅಲ್ವಾ ಬಿಕಾಸ್ ಭುವನ್ ದೊಡ್ಡ ಮಗ ಸೊ ನಾವು ಮೊದಲು ಮದುವೆ ಆದ್ವಿ ಆಮೇಲೆ ಅವರ ಲಾಸ್ಟ್ ತಮ್ಮ ಮದುವೆ ಆದರು ಸೊ ಅವರ ಡಿಸೆಂಬರಲ್ಲಿ ಅವ್ರ ಮದುವೆ ಆಯಿತು ಆ್ಯಂಡ್ ಮತ್ತೆ ನಮ್ಮ ನಮ್ಮ ಈ ಸುದ್ದಿ ಬಂತು ಸೊ ನ್ಯಾಚುರಲಿ ಫ್ಯಾಮಿಲಿಯ ಮೊದಲನೇ ಮಗು ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಎಕ್ಸೈಟೆಡ್ ಆಗಿದ್ದಾರೆ ಅಕ್ಟೋಬರಲ್ಲಿ ಬರ್ತಾನೆ ಇಲ್ಲ ಬರ್ತಾಳೆ ನೋಡೋಣ ಎಸ್ ಅಕ್ಟೋಬರಲ್ಲಿ ಡ್ಯೂ ಕೊಟ್ಟಿದ್ದಾರೆ ಸೊ ಅಕ್ಟೋಬರಲ್ಲಿ ಪಾಪು ಬರ್ತಾರೆ ಇಲ್ಲ ನನ್ನ ಗೈನೋಕಾಲಜಿಸ್ಟ್ ಇಲ್ಲೇನೆ ಬೆಂಗಳೂರಲ್ಲೇನೆ ಸೊ ಅದೇ ಮೋಸ್ಟ್ ಪ್ರಾಬಬ್ಲಿ ಮದರ್ಹುಡ್ ಹಾಸ್ಪಿಟಲ್ಸ್ ಅಲ್ಲಿ ಆಗ್ಬೋದು ಬಟ್ ಅದೇ ಇನ್ನು ವಿ ಆರ್ ಡಿಸೈಡಿಂಗ್ ಅವ್ರಿಗೆ ಊರಿ ಇಷ್ಟ ಬಟ್ ಅದೇ ಈಗ ಮಳೆ ಇರೋದ್ರಿಂದ ಐ ಆಮ್ ನಾಟ್ ಟ್ರಾವೆಲಿಂಗ್ ಮಚ್ ಅಮ್ಮ ಇದ್ದಾರೆ ಅತ್ತೆನೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಜೊತೆಗೆ ನನ್ನ ಫ್ರೆಂಡ್ ಕೂಡ ನನ್ನ ಜೊತೆನೇ ಇರ್ತಾರೆ ಎಲ್ಲ ಡೀಟೇಲ್ಸ್ ಸೊ ಹಾಗೆ ಎಸ್ ಮತ್ತೆ ಸಿನಿಮಾನು ಕೂಡ ಬಿಟ್ಕೊಟ್ಟಿಲ್ಲ ಯಾಕಂದ್ರೆ ಹಗ್ಗ ಸಿನಿಮಾದ ಒಂದು ಟೀಸರ್ ಲಾಂಚ್ ಸೊ ಮಿಸ್ ಮಾಡಲೇಬಾರ್ದು ಅಂತ ಈ ಸಂದರ್ಭದಲ್ಲೂ ಬಂದಿದ್ದೀರಾ ನಾನು ನನಗಿಷ್ಟು ವರ್ಷ ವರ್ಷಗಳು ನಾನು ಸಿನಿಮಾ ಮಾಡ್ತಾ ಬಂದಿದ್ದೀನಿ ಅಂತ ಹೇಳಿದರೆ ದ ರೀಸನ್ ಬೀಯಿಂಗ್ ನಾನು ಸಿನಿಮಾನ ಒಂದು ಪ್ರಮೋಷನ್ ಅಂತ ಬಂದಾಗ ತುಂಬ ಸೀರಿಯಸ್ ಆಗಿ ತೊಗೊತೀನಿ ಯಾಕಂದರೆ ಪ್ರೊಡ್ಯೂಸರ್ ಅಷ್ಟು ದುಡ್ಡು ಹಾಕಿರ್ತಾರೆ ಪಾಪ ದುಡ್ಡು ವಾಪಸ್ಸು ಮನೆಗೆ ತೊಗೊಂಡು ಹೋಗೋ ಟೈಮಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಆ ಕೆಲಸಕ್ಕೆ ನ್ಯಾಯ ಕೊಡ್ತಾ ಇಲ್ಲ ಅಂತ ನನಗನ್ಸುತ್ತೆ ಸೊ ವಿ ಹ್ಯಾವ್ ಟು ಪ್ರಮೋಟ್ ಪ್ರತಿಯೊಬ್ಬರು ಹೀರೋಯಿನ್ಸ್ಗೂ ನಾನು ಹೇಳೋದಿದೆ ನೀವು ಕಮ್ಮಿ ದುಡ್ಡು ತಗೊಂಡಿರ್ತೀರಾ ಜಾಸ್ತಿ ದುಡ್ಡು ತಗೊಂಡಿರಾ ಅದೆಲ್ಲ ಸೆಕೆಂಡ್ರಿ ಬಟ್ ಎಂಡ್ ಆಫ್ ದ ಡೇ ಸಿನಿಮಾ ರಿಲೀಸಿಗೆ ಇದ್ದಾಗ ನೀವು ಪ್ರಮೋಷನ್ ಮಾಡಿದಾಗ ಪ್ರೊಡ್ಯೂಸರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಬಂದು ಪ್ರಮೋಷನ್ ಮಾಡಿ ಎಸ್ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ ತುಂಬಾ ರಿಫ್ರೆಶಿಂಗ್ ಆಗಿದೆ ಯಾಕಂದ್ರೆ ನೋಡ್ತಾ ಇದೆ ನೀಲಾಂಬರಿ ಆಗಲಿ ಶಕ್ತಿ ಆಗಲಿ ಆಣ್ಣು ಮಕ್ಕಳು ಮೇಲೆ ಮಾಡ್ತಿರೋ ಪಾತ್ರದೊಂದು ವೈಬ್ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ರೋಲ್ ಹನುಮ್ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಖುಷಿ ಖುಷಿಯಾಗೋದೇನೆಂದರೆ ಅವರ ರೋಲ್ನ ಓಪನ್ ಬಿಚ್ಚಿಡುವಂಥ ಪಾತ್ರ ನಂದು ಸೊ ಸಿನಿಮಾದಲ್ಲಿ ಒಬ್ಬ ರಿಪೋರ್ಟರ್ ಪಾತ್ರ ಸೊ ರಿಪೋರ್ಟರ್ ಆಗಿ ತುಂಬ ಕ್ಯೂರಿಯಸ್ ಆಗಿರ್ತೀನಿ ಯಾಕೆ ಈ ಥರ ವಿಷಯಗಳು ನಡೀತಾ ಇದೆ ಒಂದು ಹಳ್ಳಿಯಲ್ಲಿ ಏನಾಗ್ತಿದೆ ಅಂತ ಅದನ್ನು ಓಪನ್ ಮಾಡ್ತಾ ಹೋದಾಗ ಇವರ ಒಂದು ಪಾತ್ರ ರಿವೀಲ್ ಆಗುತ್ತೆ ಆ್ಯಂಡ್ ತುಂಬ ಖರ್ಚು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ತುಂಬ ಸಿ ಜಿ ವರ್ಕ್ ಒಂಥರ ಮೈ ರೋಮಾಂಚನಗೊಳ್ಳುತ್ತೆ ಅನ್ನೋ ಥರ ಸಿ ಜಿ ಇದೆ ಸೊ ಯು ವಿಲ್ ಎಂಜಾಯ್ ನೀವು ನೋಡಿ ಹಾಗ ಸಿನಿಮಾ ವಿಲ್ ಬಿ ಸಮ್ಥಿಂಗ್ ವಿಚ್ ಇಸ್ ವೆರಿ ಗೂಸ್ ಬಂಪ್ಸ್ ಫೀಲ್ ಅಂತಾರಲ್ಲ ಆ ಥರ ಹಾರೈಕೆ ಅನ್ನೋದು ಎಷ್ಟು ಯಾಕಂದರೆ ಇಲ್ಲ ಬೇಸಿಕಲಿ ಖುಷಿ ಆಗುತ್ತೆ ಏನಂದ್ರೆ ಈಗ ಸ್ವಲ್ಪ ಕಿಕ್ಕಿಂಗ್ ಸ್ಟಾರ್ಟ್ ಆಗಿದೆ ಅವಾಗ ಅವಾಗ ಮೂಮೆಂಟ್ ಆಗ್ತಾ ಇರುತ್ತೆ ಸೊ ಎಲ್ಲೊಂದ್ ಕಡೆ ಆ ಖುಷಿ ಇದೆ ದಟ್ ಇಸ್ ಅ ಗುಡ್ ಫೀಲಿಂಗ್ ಅಷ್ಟೇ ಬೇರೆ ಏನು ಇಲ್ಲ ನಿರ್ಭೀತಿಯಿಂದ ನಿಮ್ಮ ಪರವಾಗಿ